ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗುವಂಥ ಸಾಮಾನ್ಯ ಜ್ಞಾನದ ಬಹುಮುಖ್ಯ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ಒಂದು ಪ್ರಶ್ನೆಗಳು ಮುಂಬರುವ ನೇಮಕಾತಿ ಪರೀಕ್ಷೆಗಳಾದಂತಹ ಕಾರ್, ಡಾರ್, RRB, SDA, FDAಗಳಿಗೆ ಅತ್ಯಂತ ಉಪಯುಕ್ತವಾಗುವುದರಿಂದ ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಗರಂ ಪಾನಿ ಎಂಬ ವನ್ಯಜೀವಿಧಾಮ ಎಲ್ಲಿದೆ? ಇದು ಅಸ್ಸಾಂನ ದಿಪೋ ಎಂಬ ಸ್ಥಳದಲ್ಲಿ ಇದೆ. ಸೊ ಅಸ್ಸಾಂನ ರಾಜ್ಯದ ಆಂಗ್ಲಾಂಗ್ ಡಿಸ್ಟ್ರಿಕ್ಟ್ನಲ್ಲಿ ದಿಪೋ ಎಂಬ ಸ್ಥಳದಲ್ಲಿ ಗರಂ ಪಾನಿ ವನ್ಯಜೀವಿಧಾಮವನ್ನು ಕಾಣ್ತೀವಿ. ಇದರ ಒಂದು ಅರ್ಥ ಬಿಸಿ ನೀರು ವನ್ಯಜೀವಿಧಾಮ ಅಂತ ಕರಿತೀವಿ. ಇದಕ್ಕೆ ಕಾರಣ ಆ ಒಂದು ಪ್ರದೇಶದಲ್ಲಿ ಬಿಸಿ ನೀರಿನ ಬುಗ್ಗೆಗಳು ಇದ್ದಾವೆ. ಹಾಗಾಗಿ ಭಾರತದ ಅತಿ ಪ್ರಾಚೀನವಾದಂತಹ ವನ್ಯಜೀವಿಧಾಮಗಳಲ್ಲಿ ಗರಂ ಪಾನಿ ವನ್ಯಜೀವಿಧಾಮ ಕೂಡ ಒಂದು. ಇದು ಇರುವಂಥದ್ದು ಅಸ್ಸಾಂ ರಾಜ್ಯದಲ್ಲಿ. ಜರ್ಮನಿಯಲ್ಲಿ 1933ರಲ್ಲಿ ಅಧಿಕಾರಕ್ಕೆ ಬಂದ ಅಡಾಲ್ಫ್ ಹಿಟ್ಲರ್ ಯಾವ ಪಕ್ಷಕ್ಕೆ ಸೇರಿದವನು? ಸೊ ಈತನ ಒಂದು ಪಕ್ಷವನ್ನು ನಾಜಿ ಪಕ್ಷ ಅಂತ ಕರೀತಾರೆ. ಇಡೀ ಪ್ರಪಂಚ ಕಂಡಂತಹ ಸರ್ವಾಧಿಕಾರಿ ಧೋರಣೆಯಲ್ಲಿ ಅಧಿಕಾರವನ್ನು ಚಲಾಯಿಸಿದವರಲ್ಲಿ ಅತ್ಯಂತ ಪ್ರಮುಖನಾದವನು ಜರ್ಮನಿಯ ಹಿಟ್ಲರ್. ಈತ 1933ರಲ್ಲಿ ಜರ್ಮನಿಯ ಮುಖ್ಯಸ್ಥನಾದಾಗ ಆತ ಆಯ್ಕೆಯಾದಂತಹ ಪಕ್ಷದ ಹೆಸರು ನಾಜಿ ಪಕ್ಷದ ಸ್ಥಾಪಕನೂ ಕೂಡ ಆಗಿರ್ತಾನೆ. ಮೂರನೇ ಪ್ರಶ್ನೆ, ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ದೇಶದಲ್ಲಿ ಒಟ್ಟು ಎಷ್ಟು ಸಂಸ್ಥಾನಗಳಿದ್ದವು? ಆಯ್ಕೆಗಳು 562, 561, 563 ಮತ್ತು 564. ಸರಿಯಾದಂತಹ ಉತ್ತರ 562. ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವಾಗ ದೇಶದಲ್ಲಿ 562 ಸಂಸ್ಥಾನಗಳಾಗಿ ಚದುರುವಾಗಿತ್ತು. ಬ್ರಿಟಿಷರು ದೇಶ ವಿಭಜನೆಯನ್ನು ಮಾಡಿದ್ದರ ಜೊತೆಯಲ್ಲಿ ಈ ಸಂಸ್ಥಾನಗಳ ಮುಂದೆ ಮೂರು ಅವಕಾಶಗಳನ್ನು ತೆರೆದಿಟ್ಟರು. ಒಂದು, ಭಾರತದ ಒಕ್ಕೂಟಕ್ಕೆ ಸೇರಬಹುದು. ಎರಡನೆಯದು, ಪಾಕಿಸ್ತಾನಕ್ಕೆ ಸೇರಬಹುದು. ಮೂರನೆಯದಾಗಿ, ಯಾವುದೇ ದೇಶಕ್ಕೂ ಸೇರ್ಪಡೆಯಾಗದೆ ಸ್ವತಂತ್ರರಾಗಿರಬಹುದಾಗಿತ್ತು. ಇಂತಹ ಒಂದು ಸಂದರ್ಭದಲ್ಲಿ 1947ರಲ್ಲಿ ವಿಲೀನ ಕಾಯ್ದೆಯ ಪ್ರಕಾರ ಭಾರತ ಸರ್ಕಾರ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಭಾರತ ಒಕ್ಕೂಟಕ್ಕೆ ಸೇರಿಸಿಕೊಳ್ಳಲು ಆಹ್ವಾನವನ್ನು ನೀಡಿತು. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಪ್ರಥಮ ಮಾನವ ನಿರ್ಮಿತ ಬಂದರು ಹರಪ್ಪಾದಲ್ಲಿ ಸಂಶೋಧಿಸಲಾಯಿತು. ಎರಡನೇ ಹೇಳಿಕೆ, ಹರಪ್ಪಾ ನಾಗರಿಕತೆಯ ಬೆಳೆಗಳು ಗೋಧಿ ಮತ್ತು ಬಾರ್ಲಿ. ಈ ಎರಡು ಸ್ಟೇಟ್ಮೆಂಟ್ಗಳಲ್ಲಿ ರೈಟ್ ಸ್ಟೇಟ್ಮೆಂಟ್ ಕೊಟ್ಟಿರುವಂಥ ಎರಡು ಹೇಳಿಕೆಗಳು ಸರಿಯಾಗಿದ್ದಾವೆ. ಪ್ರಥಮ ಮಾನವ ನಿರ್ಮಿತ ಬಂದರು ಹರಪ್ಪಾ ನಾಗರಿಕತೆ ಅಥವಾ ಸಿಂಧೂ ನಾಗರಿಕತೆಯ ಲೋತಾಲ್ನಲ್ಲಿ ಸಂಶೋಧಿಸಲಾಯಿತು. ಎರಡನೇದಾಗಿ, ಹರಪ್ಪಾ ನಾಗರಿಕತೆಯ ಜನರು ಬೆಳೆಯುತ್ತಿದ್ದ ಬೆಳೆಗಳಲ್ಲಿ ಪ್ರಮುಖವಾಗಿ ಗೋಧಿ ಮತ್ತು ಬಾರ್ಲಿ ಇದ್ದವು. ಐದನೇ ಪ್ರಶ್ನೆ, ವಿಶ್ವಸಂಸ್ಥೆಗೆ ಯುನೈಟೆಡ್ ನೇಷನ್ಸ್ ಎಂಬ ಪದವನ್ನು ಮೊದಲು ಸೂಚಿಸಿದವರು ಯಾರು? ಆಯ್ಕೆಗಳು ವಿನ್ಸ್ಟನ್ ಚರ್ಚಿಲ್, ಥಿಯೋಡರ್ ರೂಸ್ವೆಲ್ಟ್, ಜೋಸೆಫ್ ಸ್ಟಾಲಿನ್ ಮತ್ತು ಜಾನ್ ಎಫ್ ಕೆನಡಿ. ಸರಿಯಾದ ಉತ್ತರ ಥಿಯೋಡರ್ ರೂಸ್ವೆಲ್ಟ್. 20ನೇ ಶತಮಾನವು ಎರಡು ಮಹಾಯುದ್ಧಗಳನ್ನು ಸಾಕ್ಷೀಕರಿಸಿತು. ಮೊದಲನೇ ವಿಶ್ವ ಸಮರದ ಬಳಿಕ ಜಾಗತಿಕ ಶಾಂತಿಗಾಗಿ ಲೀಗ್ ಆಫ್ ನೇಷನ್ ಎಂಬ ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಯಿತು. ಆದರೆ 1939ರಲ್ಲಿ ಮತ್ತೆ ದ್ವಿತೀಯ ಯುದ್ಧ ಪ್ರಾರಂಭಗೊಳ್ಳುತ್ತೆ. ಈ ಸಂಸ್ಥೆಯು ಪತನಗೊಳ್ಳುತ್ತೆ. ಎರಡನೇ ಮಹಾಯುದ್ಧವು ಭೀಕರವಾಗಿ ನಡೆಯುತ್ತಿದ್ದಂತೆ ಜಾಗತಿಕವಾಗಿ ಶಾಶ್ವತ ಶಾಂತಿಯ ಸ್ಥಾಪನೆಯ ಯತ್ನವೂ ನಡೆಯಲಾರಂಭಿಸಿತು. ಆಗ ವಿಶ್ವಮಟ್ಟದಲ್ಲಿ ಇಂಗ್ಲೆಂಡಿನ ವಿನ್ಸ್ಟನ್ ಚರ್ಚಿಲ್, ರಷ್ಯಾದ ಜೋಸೆಫ್ ಸ್ಟಾಲಿನ್ ಹಾಗೂ ಅಮೆರಿಕದ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಇಂತಹ ಒಂದು ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಕೈಗೊಳ್ತಾರೆ. ಆಗ ವಿಶ್ವಸಂಸ್ಥೆಗೆ ಯುನೈಟೆಡ್ ನೇಷನ್ಸ್ ಎಂಬ ಶಬ್ದವನ್ನು ಅಮೆರಿಕದ ಅಧ್ಯಕ್ಷರಾಗಿದ್ದಂತಹ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಸೂಚಿಸುತ್ತಾರೆ. ಆರನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ಆಯ್ಕೆ ಮಾಡುವಂತಹ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಯಾವುದು? ಆಯ್ಕೆಗಳು ಸಚಿವಾಲಯ, ಅಂತಾರಾಷ್ಟ್ರೀಯ ನ್ಯಾಯಾಲಯ, ಭದ್ರತಾ ಮಂಡಳಿ ಮತ್ತು ಸಾಮಾನ್ಯ ಸಭೆ. ಸರಿಯಾದಂತಹ ಉತ್ತರ ಭದ್ರತಾ ಮಂಡಳಿ. ಈ ಭದ್ರತಾ ಮಂಡಳಿಯು ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎನ್ನುವ ಮಾದರಿಯಲ್ಲಿದ್ದು ಅತ್ಯಂತ ಪ್ರಭಾವಿ ಅಂಗ ಎನಿಸಿದೆ.
ಇದರಲ್ಲಿ 15 ಮಂದಿ ಸದಸ್ಯರಿದ್ದು ಅವರ ಪೈಕಿ ಅಮೆರಿಕ ಸಂಯುಕ್ತ ಸಂಸ್ಥಾನ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾ ಕಾಯಂ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಉಳಿದ 10 ಮಂದಿ ಕಾಯಂ ಅಲ್ಲದ ಸದಸ್ಯರನ್ನು 2 ವರ್ಷಗಳ ಅವಧಿಗೆ ಸಾಮಾನ್ಯ ಸಭೆ ಆರಿಸುತ್ತದೆ. ಜಾಗತಿಕ ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರವನ್ನು ಮಾಡುವುದಕ್ಕೋಸ್ಕರ ಭದ್ರತಾ ಸಮಿತಿ ಯತ್ನಿಸುತ್ತದೆ. ಅವಶ್ಯಕವಿದ್ದರೆ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯನ್ನು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುವ್ಯವಸ್ಥೆಗೆ ನಿಯೋಜಿಸುವ ಕಾರ್ಯವೂ ಸಮೇತ ಇದರ ಒಂದು ಅಡಿಯಲ್ಲಿ ಬರುತ್ತದೆ. ಹಾಗೆಯೇ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ಇದು ನೇಮಕ ಮಾಡುತ್ತದೆ ಹಾಗೂ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಯ ಉಮೇದುವಾರಿಕೆಗೆ ಹೆಸರನ್ನು ಸೂಚಿಸುತ್ತದೆ. ಈ ಕೆಳಗಿನ ಯಾವ ನದಿಗಳನ್ನು ಸರಿಯಾದ ಉಪನದಿಗಳೊಂದಿಗೆ ಜೋಡಿಸಿಲ್ಲ? 1, 2, 3 ಯಮುನಾ ನದಿ, ಬ್ರಹ್ಮಪುತ್ರ ನದಿ, ನರ್ಮದಾ ನದಿ ಅವುಗಳ ಉಪನದಿಗಳೊಂದಿಗೆ ಸರಿಯಾಗಿ ಜೋಡಿಸಿಲ್ಲ. ಇನ್ನು ಸರಿಯಾಗಿ ಜೋಡಿಸಿರುವಂತಹ ಆಯ್ಕೆಯನ್ನು ನೋಡೋದಾದರೆ ಕೃಷ್ಣಾ ನದಿ. ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳಲ್ಲಿ ಪಂಚಗಂಗಾ, ಮುಸಿ, ಪಲೇರು, ಕೊಯ್ನಾ, ವೆನ್ನಾ, ದೂಧ್ಗಂಗಾ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರ ಇವು ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳಾಗಿದ್ದಾವೆ. ಸ್ಮ್ಯಾಶ್ ಎಂಬ ಪದ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಇದು ಟೆನ್ನಿಸ್ ಆಟಕ್ಕೆ ಸಂಬಂಧಪಟ್ಟಿದೆ. ಸ್ಮ್ಯಾಶ್ ಅಂತೇಳಿದರೆ ಟೆನ್ನಿಸ್ನಲ್ಲಿ ಹೊಡೆಯುವಂಥ ಶಾರ್ಟ್. ಆ ಶಾರ್ಟ್ ಏನಿದೆ, ಎದುರುಗಡೆ ಇರುವಂಥ ಆಟಗಾರನ ತಲೆಯ ಮೇಲ್ಭಾಗದಲ್ಲಿ ಹೊಡೆಯುವಂಥ ಶಾರ್ಟನ್ನು ಸ್ಮ್ಯಾಶ್ ಅಂತ ಕರೀತಾರೆ. 19ನೇ ಶತಮಾನದಲ್ಲಿ ಯುವ ಬೆಂಗಾಲ್ ಚಳವಳಿಯು ಯಾರಿಂದ ಪ್ರೇರಿತವಾಗಿತ್ತು? ಹೆನ್ರಿ ವಿವಿಯನ್ ಡೆರೆಜಿಯೋ. ಈತನು ಕಲ್ಕತ್ತಾಗೆ 1826 ಆಗಮಿಸ್ತಾನೆ. ಹಿಂದೂ ಕಾಲೇಜಿನಲ್ಲಿ ಆಂಗ್ಲ ಭಾಷೆ ಮತ್ತು ಇತಿಹಾಸದ ಪ್ರಾಧ್ಯಾಪಕನಾಗಿ ನೇಮಕನಾಗ್ತಾನೆ. ಈತ ಯುವ ಬೆಂಗಾಲ್ ಮೂಮೆಂಟ್ನ ಸ್ಥಾಪಕನು ಕೂಡ ಆಗಿರ್ತಾನೆ. 10ನೇ ಪ್ರಶ್ನೆ, ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿಯಾದಂತಹ ಮಣ್ಣು ಯಾವುದು? ಕೆಂಪು ಮಣ್ಣು, ಮೆಕ್ಕಲು ಮಣ್ಣು, ಪರ್ವತ ಮಣ್ಣು ಮತ್ತು ಕಪ್ಪು ಮಣ್ಣು. ಸರಿಯಾದ ಉತ್ತರ ಕಪ್ಪು ಮಣ್ಣು. ಕಪ್ಪು ಮಣ್ಣನ್ನು ರೇಗೂರ್ ಅಥವಾ ರೇಗಾರ್ ಮಣ್ಣು ಎಂತಲೂ ಕರೆಯುತ್ತಾರೆ. ಈ ಮಣ್ಣು ಹತ್ತಿ ಬೆಳೆಗೆ ಬಹು ಸೂಕ್ತವಾಗಿದ್ದರಿಂದ ಇದನ್ನು ಕಪ್ಪು ಹತ್ತಿ ಬೆಳೆಯುವ ಮಣ್ಣು ಎಂತಲೂ ಕರೆಯುವಂಥ ವಾಡಿಕೆ ಇದೆ. ಇದು ಭಾರತದಲ್ಲಿ ಸುಮಾರು 5.46 ಲಕ್ಷ ಚದುರ ಕಿಲೋಮೀಟರ್ ಪ್ರದೇಶದಲ್ಲಿ ವ್ಯಾಪಿಸಿದ್ದು ಕಪ್ಪು ಮಣ್ಣಿನ ಪ್ರದೇಶವನ್ನು ಡೆಕನ್ ಟ್ರ್ಯಾಪ್ ಎಂದಲೂ ಕರೆಯುತ್ತಾರೆ. ಈ ಒಂದು ಮಣ್ಣು ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿಯಾಗಿದೆ. ಮಿಲ್ಕಿವೇ ಗ್ಯಾಲಕ್ಸಿಯನ್ನು ಭಾರತದಲ್ಲಿ ಏನೆಂದು ಕರೆಯುವರು? ಸೊ ಮಿಲ್ಕಿವೇ ಗ್ಯಾಲಕ್ಸಿಯನ್ನು ಭಾರತದಲ್ಲಿ ಆಕಾಶಗಂಗೆ ಅಂತ ಕರೀತಾರೆ. ಭಾರತದ ಖನಿಜ ಶೋಧಿಸುವಿಕೆ ಮತ್ತು ನಕ್ಷೆ ನಿರೂಪಣೆ ಮಾಡುವಂತಹ ಜವಾಬ್ದಾರಿ ಹೊಂದಿರುವ ಸಂಸ್ಥೆ ಯಾವುದು? ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಈ ಒಂದು ಸಂಸ್ಥೆಯು ಯಾವುದೇ ಖನಿಜವನ್ನು ಶೋಧಿಸುವಿಕೆಯ ಪ್ರಮುಖ ಕಾರ್ಯವನ್ನು ಭಾರತದಲ್ಲಿ ಮಾಡುತ್ತೆ. 1851 ಸ್ಥಾಪನೆಯಾಯಿತು. ಭಾರತದ ಅತ್ಯಂತ ಪ್ರಾಚೀನ ಸಂಸ್ಥೆಗಳಲ್ಲಿ ಇದು ಕೂಡ ಒಂದಾಗಿದೆ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಬುಡಕಟ್ಟು ಜನರು ಶೇಕಡಾವಾರು ಅತಿ ಹೆಚ್ಚಾಗಿದ್ದಾರೆ 2011 ಜನಗಣತಿಯ ಪ್ರಕಾರ? ನೋಡೋದಾದರೆ ಮಧ್ಯಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾರೆ. 1.6 ಕೋಟಿ ಅಂದರೆ 1.60 ಕೋಟಿ ಜನರು ಇಲ್ಲಿ ಬುಡಕಟ್ಟು ಜನಾಂಗದವರಿದ್ದು ಆ ರಾಜ್ಯದ ಒಟ್ಟು ಜನಸಂಖ್ಯೆಯ 21%ನಷ್ಟು ಹೊಂದಿದ್ದಾರೆ. ಮಾಗೋಡ್ ಜಲಪಾತ ಯಾವ ನದಿಯಿಂದ ರಚನೆಯಾಗಿದೆ? ಬೇಡ್ತಿ ನದಿ ಸರಿಯಾದಂತಹ ಉತ್ತರವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಿಂದ ನೈಋತ್ಯದಲ್ಲಿ 20 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಮಾಗೋಡು ಗ್ರಾಮದ ಬಳಿ ಇರುವುದರಿಂದ ಇದನ್ನು ಮಾಗೋಡು ಜಲಪಾತ ಎನ್ನುವಂತಹ ಒಂದು ಪ್ರಚಲಿತವಾಗಿದೆ. ಬೇಡ್ತಿ ನದಿ ಸುಮಾರು 200 ಮೀಟರ್ ಎತ್ತರದಿಂದ 2 ಘಟ್ಟಗಳಲ್ಲಿ ಧುಮ್ಮಿಕ್ಕುವಂತಹ ವಿಶೇಷವಾದಂತಹ ಜಲಪಾತ ಮಾಗೋಡು ಜಲಪಾತವಾಗಿದೆ. ಇನ್ನು ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದ್ದು ಇದು 960 ಅಡಿ ಎತ್ತರದಿಂದ ಶರಾವತಿ ನದಿಯಿಂದ ರಚಿಸಲ್ಪಟ್ಟಿರುವಂತಹ ಪ್ರಸಿದ್ಧ ಜಲಪಾತವಾಗಿದೆ. ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವ ಪ್ರಮುಖ ಅಕ್ಷಾಂಶ ಯಾವುದು? 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ.
ಭೂಮಿಯ ಮೇಲಿನ ಪ್ರಮುಖ ಅಕ್ಷಾಂಶಗಳನ್ನು ನಾವು ಗಮನಿಸುವುದಾದರೆ ಭೂಮಿಯ ಮಧ್ಯಭಾಗದಲ್ಲಿ ಹಾದು ಹೋಗುವಂಥ 0 ಡಿಗ್ರಿ ಅಕ್ಷಾಂಶವನ್ನು ಸಮಭಾಜಕ ವೃತ್ತ ಅಂತ ಕರಿತೀವಿ, ಈಕ್ವೇಟರ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೇವೆ. ಸೊ ಇದರ ಮೇಲ್ಭಾಗದಲ್ಲಿ 23.5 ಡಿಗ್ರಿ ಉತ್ತರ ದಿಕ್ಕಿನಲ್ಲಿ ಕರ್ಕಾಟಕ ಅಕ್ಷಾಂಶ, ಕರ್ಕಾಟಕ ವೃತ್ತ ಏನು ಕರಿತೀವಿ, ಇದು ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುತ್ತದೆ. ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ಬಿತ್ತನೆ ಮಾಡಿ ಸೆಪ್ಟೆಂಬರ್ ತಿಂಗಳಲ್ಲಿ ಕಟಾವು ಮಾಡುವಂತಹ ಬೆಳೆಯನ್ನು ಏನೆಂದು ಕರೆಯುತ್ತಾರೆ? ಖಾರಿಫ್ ಬೆಳೆ ಅಂತ ಕರಿತೀವಿ. ಖಾರಿಫ್ ಮತ್ತು ರಾಬಿ ಬೆಳೆಗಳು ಅಂತ ಕರಿತೀವಿ. ಖಾರಿಫ್ ಬೆಳೆ ಅಂದರೆ ಜೂನ್ ಮತ್ತು ಜುಲೈ ತಿಂಗಳಿನಲ್ಲಿ ಬಿತ್ತನೆ ಮಾಡಬೇಕು, ಸೆಪ್ಟೆಂಬರ್ ತಿಂಗಳಲ್ಲಿ ಕಟಾವು ಮಾಡುವಂಥ ಈ ಬೆಳೆಗಳನ್ನು ಖಾರಿಫ್ ಬೆಳೆಗಳು ಎಂದು ಕರೆಯುತ್ತಾರೆ. ಇದಕ್ಕೆ ಉದಾಹರಣೆಯನ್ನು ನೋಡೋದಾದರೆ ಭತ್ತ, ರಾಗಿ, ಜೋಳ ಮತ್ತು ಮೆಕ್ಕೆಜೋಳ, ಇವುಗಳನ್ನು ಖಾರಿಫ್ ಬೆಳೆಗಳು ಎಂದು ಕರೆಯುತ್ತಾರೆ. ಪ್ರಪಂಚದ 4ನೇ ಮತ್ತು ಏಷ್ಯಾದ ಅತಿದೊಡ್ಡ ರೈಲ್ವೆ ಜಾಲವನ್ನು ಹೊಂದಿರುವಂತಹ ದೇಶ ಯಾವುದು? ಭಾರತೀಯ ರೈಲ್ವೆ ಜಾಲ ಅಥವಾ ಭಾರತ ದೇಶ. ಇನ್ನು ಪ್ರಪಂಚದಲ್ಲಿ ಅತಿ ಉದ್ದವಾದಂತಹ ರೈಲ್ವೆ ಜಾಲವನ್ನು ಹೊಂದಿರುವಂಥ ದೇಶ ಯುನೈಟೆಡ್ ಸ್ಟೇಟ್ಸ್ ಅಥವಾ ಅಮೆರಿಕ. 250,000 ಕಿಲೋಮೀಟರ್ ರೈಲ್ವೆ ಜಾಲ ವ್ಯವಸ್ಥೆ. 2ನೇ ಸ್ಥಾನ ಚೀನಾ 100,000 ಕಿಲೋಮೀಟರ್, ರಷ್ಯಾ 3ನೇ ಸ್ಥಾನ 85,500 ಕಿಲೋಮೀಟರ್ಗಳು, ಹಾಗೆಯೇ ಭಾರತ 65,000 ಕಿಲೋಮೀಟರ್ ರೈಲ್ವೆ ಜಾಲ ವ್ಯವಸ್ಥೆಯನ್ನು ಹೊಂದುವ ಮೂಲಕ ಪ್ರಪಂಚದ 4ನೇ ಮತ್ತು ಏಷ್ಯಾದ 2ನೇದು. ಏಷ್ಯಾದಲ್ಲಿ ಮೊದಲನೆಯದು ಚೀನಾ ಆಗುತ್ತೆ, 2ನೇದು ಭಾರತೀಯ ರೈಲ್ವೆ ಆಗಿದೆ. ಗಿರ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಗುಜರಾತ್. ಇದರ ವಿಶೇಷತೆಯನ್ನು ಗಮನಿಸೋದಾದರೆ ಸಿಂಹಗಳ ಸಂತತಿಯ ಸಂರಕ್ಷಣೆ ಈ ಒಂದು ಉದ್ಯಾನವನದಲ್ಲಿ ನಡೆಯುತ್ತೆ. ಏಷ್ಯಾಟಿಕ್ ಲಯನ್ಸ್ ಅಂತ ಕರಿತೀವಿ. ಗಿರ್ ರಾಷ್ಟ್ರೀಯ ಉದ್ಯಾನವನದ ಪ್ರಮುಖ ಪ್ರಾಣಿ ಸಂತತಿಯಾಗಿದೆ. ಭಾರತದಲ್ಲಿ ಅಲ್ಪಸಂಖ್ಯಾತ ಧರ್ಮಗಳ ಸ್ಥಾನಮಾನವನ್ನು ಎಷ್ಟು ಧರ್ಮಗಳಿಗೆ ನೀಡಲಾಗಿದೆ? ಹೌ ಮೆನಿ ರಿಲಿಜಿಯನ್ಸ್ ಇನ್ ಇಂಡಿಯಾ ದಟ್ ಹ್ಯಾವ್ ಬೀನ್ ಅವಾರ್ಡೆಡ್ ನ್ಯಾಷನಲ್ ಮೈನಾರಿಟಿ ಸ್ಟೇಟಸ್? ಸೊ ಇದಕ್ಕೆ ಸರಿ ಉತ್ತರ 6 ಧರ್ಮಗಳಿಗೆ ಈ ಒಂದು ಅಲ್ಪಸಂಖ್ಯಾತ ಧರ್ಮಗಳ ಸ್ಥಾನಮಾನವನ್ನು ನೀಡಲಾಗಿದೆ. ಅದು ಮೊದಲನೇದು ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಜೈನ, ಬುದ್ಧ ಅಥವಾ ಬೌದ್ಧ ಧರ್ಮ, ಕೊನೆಯದಾಗಿ ಪಾರ್ಸಿ ಧರ್ಮ. ಈ 6 ಧರ್ಮಗಳನ್ನು ಅಲ್ಪಸಂಖ್ಯಾತ ಧರ್ಮಗಳ ಸ್ಥಾನಮಾನವನ್ನು ನೀಡಲಾಗಿದೆ. ವಿಶ್ವಸಂಸ್ಥೆಯ ರಾಯಭಾರಿಯಾದ ಮೊದಲ ಭಾರತೀಯ ಮಹಿಳೆ ಯಾರು? ವಿಜಯಲಕ್ಷ್ಮಿ ಪಂಡಿತ್, ಜವಾಹರ್ಲಾಲ್ ನೆಹರೂರವರ ಸಹೋದರಿ. 1979ರಲ್ಲಿ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಆಯೋಗದ ಪ್ರತಿನಿಧಿಯಾಗಿಯೂ ಕೂಡ ಭಾರತದಿಂದ ಆಯ್ಕೆಯಾಗಿರ್ತಾರೆ. ಅಲ್ಲದೇ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಏನಿದೆ ಅದಕ್ಕೆ ಆಯ್ಕೆಯಾದ ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷೆಯೂ ಸಮೇತ ವಿಜಯಲಕ್ಷ್ಮಿ ಪಂಡಿತ್ ಆಗಿದ್ದಾರೆ. ಸ್ನೇಹಿತರೆ, ಇದಾಗಿತ್ತು ನಮ್ಮ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ವಿಡಿಯೋ. ಈಗ ನಿಮಗಾಗಿ 2 ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಮೆಂಟ್ನಲ್ಲಿ ನೀಡಿ. ಕರ್ನಾಟಕದ ಪ್ರಸ್ತುತ ಅಡ್ವೊಕೇಟ್ ಜನರಲ್ ಯಾರು? 2ನೇ ಪ್ರಶ್ನೆ, ಕರ್ನಾಟಕದ ಹೈಕೋರ್ಟ್ನ ಪ್ರಸ್ತುತ ಮುಖ್ಯ ನ್ಯಾಯಾಧೀಶರು ಯಾರು? ಈ 2 ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.